ನಮಸ್ತೆ ವೀಕ್ಷಕರೇ, ದುರ್ಗಾಲಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಮಹತೋಬಾರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ನೀಲಾವರದ ನವರಾತ್ರಿಯ ವಿಶೇಷ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕಿದ್ದೇವೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಮಹತೋಬಾರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಎನ್ ರಘುರಾಮ್ ಮಧ್ಯಸ್ಥ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಸರ್. ಈಗ ಮಹತೋಬಾರ ಮಹಿಷಮರ್ದಿನಿ ದೇವಸ್ಥಾನ ನೀಲಾವರದ ಆ ದೇವಿಯ ಐತಿಹಾಸಿಕ ಹಿನ್ನೆಲೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣ ಮಸ್ತುತೆ. ವಿಶೇಷವಾಗಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಅನ್ನುವಂಥದ್ದು ಜಾಗತಿಕ ಪೌರಾಣಿಕ ಪುರಾಣಗಳ ಉಲ್ಲೇಖದ ಪ್ರಕಾರ ಸುಮಾರು 8ನೇ ಶತಮಾನಗಳ ಪೂರ್ವಭಾವಿಯಾಗಿ ಪ್ರತಿಷ್ಠಾಪನೆಗೊಂಡಂಥ ವಿಗ್ರಹ ಅನ್ನುವಂಥದ್ದು ಐತಿಹಾಸಿಕ ಅಭಿಪ್ರಾಯಪಡ್ತಾರೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದರೆ 1252ನೇ ಮೊದಲ ಶಾಸನ ಅನ್ನುವಂಥದ್ದು ನೀಲಾವರದಲ್ಲಿ ಲಭ್ಯ ಇದೆ. ಅದು ಅಳುಪ ರಾಜರಿಗೆ ಸಂಬಂಧಪಟ್ಟಂಥ ಶಾಸನ. ಅಳುಪ ರಾಜರು ಉದ್ಯಾವರವನ್ನು ರಾಜಧಾನಿ ಮಾಡಿಕೊಂಡು ಇಲ್ಲಿ ಬಾಕು ಸಂಸ್ಥಾನವನ್ನು ಸಮಗ್ರ ಸಂಸ್ಥಾನ ಆಳುವಾಗ ಈ ದುರ್ಗಾ ಭಗವತಿಯನ್ನು ಆರಾಧನೆ ಮಾಡಿದರು. ಈ ದುರ್ಗಾ ಭಗವತಿ ದಾನದತ್ತಿಯನ್ನು ಬಿಟ್ಟು ಅನ್ನುವಂಥ ವಿಚಾರ ಉಲ್ಲೇಖ ಆಗ್ತದೆ. ತದನಂತರ ವಿಜಯನಗರ ಸಾಮ್ರಾಜ್ಯದ ದೊರೆಗಳು 2ನೇ ಹರಿಹರ ಬುಕ್ಕರಾಯನ್ನುವಂಥದ್ದು ಈ ದೇವಸ್ಥಾನದ ಒಂದು ಸಮಗ್ರ ಜೀರ್ಣೋದ್ಧಾರ ಮಾಡಿದರು. ತಮ್ಮ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಕಾಲದಲ್ಲಿ ಆದಂಥ ಪಾಪಗಳ ನಿವೃತ್ತಿಗೋಸ್ಕರವಾಗಿ ಈ ಒಂದು ದೇವಾಲಯ ಜೀರ್ಣೋದ್ಧಾರ ಮಾಡಿ ಒಂದಷ್ಟು ದಾನ ದತ್ತಿಗಳನ್ನು ಕೊಟ್ಟು ಈ ದೇವರ ಅನುಗ್ರಹ ಪಡೆದು ಅನ್ನುವಂಥದ್ದು ಐತಿಹಾಸಿಕ ಹಿನ್ನೆಲೆ. ಅದೇ ರೀತಿಯಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ಪದ್ಧತಿ ಇತ್ತು. ವಿಜಯನಗರ ಸಾಮ್ರಾಜ್ಯದ ಅರಸರು ಒಂದು ಅರಸ ಪಟ್ಟಾಭಿಷೇಕ ಆಗಬೇಕಾದ ಮುಂಚಿತವಾಗಿ ಅವರಿಗೆ ಒಂದು ರೀತಿಯ ತರಬೇತಿಯ ರಾಜ ಆಳ್ವಿಕೆಯ ತರಬೇತಿ ಕೊಡತಕ್ಕಂಥ ಒಂದು ಸಂಪ್ರದಾಯ ಇತ್ತು. ಆ ಸಂಪ್ರದಾಯವನ್ನು ನೀಲಾವರದ ಒಂದು ಮೂಲವಾಗಿರತಕ್ಕಂಥ ಪಂಚಮೀಕಾನ ಅನ್ನುವಂಥ ಒಂದು ಸ್ಥಳದಲ್ಲಿ ಅಂದು ಇವತ್ತು ಅಲ್ಲಿ ನಾಗದೇವರ ಒಂದು ವಿಶೇಷವಾದಂಥ ಸಾನ್ನಿಧ್ಯವನ್ನು ಪಂಚಮೀಕಾನ ಅಂತ ಕರೀತೀವಿ. ಅಂಥ ಪಂಚಮೀಕಾನದಲ್ಲಿ ಆ ಒಂದು ಬುಕ್ಕರ 2ನೇ ಬುಕ್ಕರಾಯನಿಗೆ ತರಬೇತಿಯನ್ನು ನೀಡಿದ ನಂತರದಲ್ಲಿ ಅವರಿಗೆ ವಿಜಯನಗರ ಅರಸರಾಗಿ ಪಟ್ಟಾಭಿಷೇಕ ಆಗಿದೆ ಅನ್ನುವಂಥದ್ದು. ಅಂದರೆ ನಾನು ಯಾಕೆ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತೇಳಿದ್ರೆ ವಿಜಯನಗರ ಅಳುಪರ ಕಾಲ ಮತ್ತು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿಯೂ ಸಹ ಇದು ಪ್ರತ್ಯೇಕವಾಗಿ ಗುರುತಿಸಿಕೊಂಡಂಥ ದಕ್ಷಿಣ ಕನ್ನಡದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಅಗ್ರಗಣ್ಯ ಪವಿತ್ರ ಕ್ಷೇತ್ರ ಅಂತ ಅನಿಸ್ಕೊಂಡಿದೆ. ಅದು ಒಂದು ಐತಿಹಾಸಿಕ ಹಿನ್ನೆಲೆ ಆದರೂ ಸಹ ಒಂದು ಪುರಾಣಗಳ ಹಿನ್ನೆಲೆ ಪ್ರಕಾರ ಸ್ಕಂಧ ಪುರಾಣದ ಸಹ್ಯಾದ್ರಿ ಕಾಂಡದ ಉತ್ತರಖಂಡದ 5ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಈ ಕ್ಷೇತ್ರ ಮಹಾತ್ಮೆಯನ್ನು ಒಳಗೊಂಡಂಥ ಚರಿತ್ರೆಯನ್ನು ನಾವು ನೋಡಬಹುದು. ಯಾಕಂದರೆ ಗಾಲವ ಮಹಾಋಷಿಗಳು ತಮ್ಮ ಒಂದು ಸ್ತ್ರೀಶಾಪವನ್ನು, ಅಂದರೆ ಯಾತಿರಾಜನ ಮಗಳು ಮಾಧವಿಯಿಂದ ಬಂದಿರತಕ್ಕಂಥ ಸ್ತ್ರೀಶಾಪವನ್ನು ನಿರ್ಮಾಲನೆ ಮಾಡಲಿಕ್ಕೋಸ್ಕರವಾಗಿ ಮಾರ್ಕಾಂಡೇಯ ಮುನಿಗಳಲ್ಲಿ ಯಾವ ರೀತಿಯ ವಿಮೋಚನೆ ಮಾಡಿಕೊಳ್ಳಂತ ಕೇಳಿಕೊಂಡಾಗ ಮಾರ್ಕಾಂಡೇಯ ಮುನಿಗಳು ಹೇಳ್ತಾರೆ, ಈ ಬಾಯ್ಕೂರಿನ ಪಶ್ಚಿಮ ಭಾಗದಲ್ಲಿ ಬಾಯ್ಕೂರಿನ ಪೂರ್ವಭಾಗದಲ್ಲಿ ಒಂದು ಪವಿತ್ರವಾದಂಥ ಸ್ಥಳ ಇದೆ, ಆ ಪವಿತ್ರವಾದ ಸ್ಥಳದಲ್ಲಿ ಕೂತು ತಪಸ್ಸನ್ನು ಆಚರಿಸಿದರೆ ನಿನ್ನ ಶಾಪ ವಿಮೋಚನೆ ಆಗತಕ್ಕಂಥ ಮಾರ್ಗಗಳು ಲಭಿಸಬಹುದು ಅಂತ ಒಂದು ಹೇಳ್ತಾರೆ. ಅದರ ತದನಂತರದ ಪೂರ್ವ ಭಾಗದಲ್ಲಿ ಬಂದು ಈ ಪಂಚಮೀಕಾಣದ ಸಮೀಪದಲ್ಲಿ ಹರಿದು ಹೋಗತಕ್ಕಂಥ ಪವಿತ್ರ ತೀರ್ಥಕ್ಷೇತ್ರವಾಗಿರ್ತ ಸೀತಾ ನದಿಯ ಮಧ್ಯಭಾಗದಲ್ಲಿರತಕ್ಕಂಥ ದೊಡ್ಡ ಬಂಡೆಯಲ್ಲಿ ಕೂತು ತಪಸ್ಸನ್ನು ಆಚರಿಸ್ತಾರೆ. ಆ ತಪಸ್ಸಿನಲ್ಲಿ ತಾಯಿ ಅಶ್ವಿರವಾಣಿ ಎಂದು ಹೇಳ್ತಾಳೆ ಏನು ಅಂತೇಳಿದರೆ, ನನ್ನ ವಿಗ್ರಹ ಯಾವುದೋ ಒಂದು ಭಾಗದಲ್ಲಿ ಹಿಂದಿನ ಕಾಲದಲ್ಲಿ ಇಲ್ಲಿ ದೋಚಿ ಕಳ್ಳಕಾಕ ಭಯದಿಂದ ನನ್ನ ವಿಗ್ರಹವನ್ನು ಕಿತ್ತು ಈ ನದಿಯಲ್ಲಿ ಎಸೆದಿದ್ದಾರೆ. ಈ ನದಿಯಲ್ಲಿರತಕ್ಕಂಥ ನನ್ನ ವಿಗ್ರಹವನ್ನು ನೀನು ಪುನಃಪ್ರತಿಷ್ಠಾಪನೆ ಮಾಡಿದ್ದೇ ಹೋದಾದರೆ ನಿನ್ನ ಶಾಪಗಳು ವಿಮೋಚನೆ ಆಗ್ತದೆ ಅಂತ ಅವರಿಗೆ ಆಶ್ರಯವಾಣಿ ಆಗ್ತದೆ. ಅದೇ ಪ್ರಕಾರವಾಗಿ ಆ ಮಡುವಿನಲ್ಲಿರತಕ್ಕಂಥ ಮಹಿಷಮರ್ದಿನಿಯ ಸುಂದರ ಚತುರ್ಬಾಹು ವಿಗ್ರಹ, ಅಂದರೆ ಒಂದು ಶಿಲೆಗಳಲ್ಲಿ ವಿಗ್ರಹ ಕೆತ್ತನೆಗಳಿಗೆ ಶಿಲೆಗಳಲ್ಲಿ ಅಗ್ರಗಣ್ಯವಾದ ಶಿಲೆ ರುದ್ರಾಕ್ಷಿ ಶಿಲೆ ಅಂತ ವೇದ ಹೇಳತಕ್ಕಂಥದ್ದು. ರುದ್ರಾಕ್ಷಿ ಶಿಲೆ ಅಂತೇಳಿದ್ರೆ ನೀವು ರುದ್ರಾಕ್ಷಿಯನ್ನು ಗಮನಿಸಿರಬಹುದು, ರುದ್ರಾಕ್ಷಿ ಕಾಯಿಯ ಮೇಲುಭಾಗದಲ್ಲಿ ಒಲ್ಟಾಗಿರ್ತದೆ. ಆದರೆ ಶಿವನ ಶಕ್ತಿಯನ್ನು
ಹಿಡಿದುಕೊಂಡಿರತಕ್ಕಂಥ ಒಂದು ಶಿವನ ಸಾಂಕೇತಿಕವಾಗಿರತಕ್ಕಂಥ ಒಂದು ಅದು ಒಂದು ಫಲ. ಅಂಥ ರುದ್ರಾಕ್ಷಿಯ ಒರಟು ಸ್ವರೂಪವನ್ನು ಹೊಂದಿರತಕ್ಕಂಥ ಶಿಲೆಯಲ್ಲಿ ಆ ಮಹಿಷಾಸುರ ಮರ್ದಿನಿಯನ್ನು ಕೆತ್ತಿದಂಥ ಸ್ವರೂಪವನ್ನು ನಾವು ಕಾಣಬಹುದು. ಯಾಕಂದರೆ ಈ ಮಹಿಷಾಸುರ ಮರ್ದಿನಿ ವಿಗ್ರಹ ರುದ್ರಾಕ್ಷ ಶಿಲೆಯಂತೆ ಒರಟು ಭಾಗದಿಂದ ರಚನೆ ಆಗಿರತಕ್ಕಂಥ ಒಂದು ಪ್ರಪಂಚದಲ್ಲಿ ಅತಿ ಕಠಿಣವಾಗಿರತಕ್ಕಂಥ ಪವಿತ್ರವಾಗಿರತಕ್ಕಂಥ ಶಿಲೆ ಅಂತ ಹೇಳಲ್ಪಡ್ತದೆ. ಅಂಥ ಶಿಲೆಯ ವಿಗ್ರಹವನ್ನು ಪುನಃಪ್ರತಿಷ್ಠಾಪನೆ ಮಾಡಿ ಅವರು ಶಾಪ ವಿಮೋಚನೆ ಹೊಂದಿ ಅವರು ಅದೆಷ್ಟೋ ಕಾಲಗಳಲ್ಲಿಯೂ ಸಹ ನೀಲಾವರದಲ್ಲಿ ನಿಂತು ಅಲ್ಲಿ ಬರತಕ್ಕಂಥ ತನ್ನ ಶಿಷ್ಯವರ್ಗಗೆ ಈ ಮಹಿಷಾಸುರ ಮರ್ದಿನಿಯ ಪೂರ್ಣ ಇತಿಹಾಸದ ಕಥೆಗಳನ್ನು ಹೇಳಿ ಆ ಕಥೆಗಳಿಂದ ಆ ಕಥೆಗಳನ್ನು ಯಾರು ಶ್ರವಣ ಮಾಡ್ತಾರೋ ಆ ಕಥೆಗಳನ್ನು ಯಾರು ಕೇಳ್ತಾರೋ ಅವರಿಗೆ ಭವಬಂಧನಗಳನ್ನು ಮುಕ್ತಿ ಹೊಂದಿರತಕ್ಕಂಥದ್ದು, ಬ್ರಹ್ಮಶಾಪಾದಿಗಳಿಂದ ಮುಕ್ತಿ ಹೊಂದಿರತಕ್ಕಂಥದ್ದು, ಸರ್ಪಶಾಪಾದಿಗಳಿಂದ ಮುಕ್ತಿ ಹೊಂದಿರತಕ್ಕಂಥ ಒಂದು ಪವಿತ್ರವಾದಂಥ ಒಂದು ಫಲ ಪುಣ್ಯ ಅನ್ನುವಂಥದ್ದು ಈ ಕ್ಷೇತ್ರದಲ್ಲಿ ಇದೆ ಅನ್ನುವಂಥದ್ದು ಇತಿಹಾಸದಲ್ಲಿ ಆ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗ್ತದೆ. ಆ ನಂತರದಲ್ಲಿ ಆ ಸ್ಕಂದ ಪುರಾಣದಲ್ಲಿ ಇರತಕ್ಕಂಥದ್ದು ಬ್ರಾಹ್ಮಣನಿಂದ ಆ ಕ್ಷೇತ್ರವನ್ನು ಪೂಜೆಗೊಂಡಾಗ ಅವನು ಶಿವದತ್ತ ಅನ್ನುವಂಥ ಬ್ರಾಹ್ಮಣನಿಂದ ಪೂಜೆಗೊಳ್ಳುತ್ತಾರೆ. ಆ ಶಿವದತ್ತನು ಕ್ರಮೇಣವಾಗಿರತಕ್ಕಂಥ ದಾನ ಧರ್ಮಾದಿಗಳಿಂದ ತನ್ನ ಎಲ್ಲ ಅರ್ಥ ವ್ಯವಸ್ಥೆಯನ್ನು ಕಳೆದುಕೊಳ್ಳುತ್ತಾನೆ. ಆನಂತರ ಅವರು ಈ ಅರ್ಥ ವ್ಯವಸ್ಥೆಯನ್ನು ಕಳ್ಕೊಂಡಾಗ ವಾಸುಕಿ ಅನ್ನುವಂಥ ಸುಬ್ರಹ್ಮಣ್ಯ ಅವರ ಕನಸಿನಲ್ಲಿ ಬಂದು ಅವರ ಮನೆಗೆ ಬಂದು ಅವರ ದಾನ ಧರ್ಮಾದಿಗಳ ಬಗ್ಗೆ ಅವರ ಒಂದು ತಿಳಿಬೇಕು ಅನ್ನುವಂಥ ಕುತೂಹಲದಿಂದ ದಾನವನ್ನು ಕೇಳುತ್ತಾರೆ. ಆನಂತರದಲ್ಲಿ ಅವರು ತನ್ನ ಹೆಂಡತಿಯ ಮಂಗಳಸೂತ್ರವನ್ನೇ ಮಾರಿ ಆ ವಾಸುಕಿಗೆ ದಾನ ಮಾಡಿದರು. ಆ ವಾಸುಕಿ ಸುಪ್ರೀತನಾಗಿ ನಾನು ಬ್ರಾಹ್ಮಣರಲ್ಲ ನಾನು ವಾಸುಕಿ, ಮುಂದೊಂದು ಕಾಲದಲ್ಲಿ ನಿನಗೆ ಕಳೆದುಕೊಂಡಂಥ ಎಲ್ಲ ಇದನ್ನು ಕೊಡ್ತೇನೆ ಅನ್ನುವಂಥದ್ದು ಅಭಯ ಆಗ್ತದೆ. ಅದರಂತೆ ಅವರು ಈ ಕ್ರಮೇಣ ಸುತ್ತಾಡ್ತಾ ಇರುವಾಗ ಐದು ಸರ್ಪಗಳು ಒಂದು ಕಾಡಿನಲ್ಲಿ ಬೆಂಕಿಯಲ್ಲಿ ಒದ್ದಾಡ್ತಾ ಇರುವಾಗ ಆ ಸರ್ಪಗಳನ್ನು ರಕ್ಷಿಸ್ತಾರೆ. ಆ ಕರ್ಪಗಳನ್ನು ರಕ್ಷಿಸಿದಾಗ ಆ ಸರ್ಪವನ್ನು ಅವರು ಗಂಟೆ ಮುಟ್ಟಲ್ಲಿ ಕಟ್ಕೊಂಡು ಹೊರಡುವಾಗ ಒಂದೊಂದು ಸರ್ಪಗಳು ಕಾಣೆ ಆಗ್ತದೆ. ಅದಕ್ಕೆ ಯಾಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ವಿಚಾರ ಅಂತ ಹೇಳಿದ್ರೆ, ಈ ಐದು ಸರ್ಪಗಳಿಗೆ ಹಿನ್ನೆಲೆ ಆಗಿರ್ತ ಕ್ಷೇತ್ರಗಳು ಇವತ್ತಿಗಿದೆ. ಅಗಸಮ್ಮ ಖಾನ್ ಅನ್ನುವಂಥದ್ದು ಹೆಬ್ಬಿ ಸಮೀಪದಲ್ಲಿರುವ ಅಗಸಮ್ಮ ಖಾನ್ ಅಂತೂ ಮೊದಲ ಕ್ಷೇತ್ರ. ಅಲ್ಲಿ ದೇವಗತಿ ಅನ್ನುವಂಥ ನಾಗಕನ್ಯೆ ಆರಾಧನೆ ಪಡ್ತಾಳೆ. ಆ ನಂತರದಲ್ಲಿ ಇರತಕ್ಕಂಥ ನಾಗಗತಿ ಖಾನ್ ಅಂತ ಹೇಳ್ತಾರೆ, ಅಲ್ಲಿ ನಾಗಗತಿ ಅಂತ ಆರಾಧನೆ ಪಡ್ತಾಳೆ. ಆ ನಂತರದಲ್ಲಿ ಚಾಗುಗತಿ ಅಂತ ಹೇಳಿ ಚೋಗಾಡಿಯಲ್ಲಿ ಚಾಗುಗತಿ ಅನ್ನೋಂಥ ಒಂದು ಅಲ್ಲಿ ಒಂದು ಸರ್ಪ ಅದೃಶ್ಯವಾಗ್ತದೆ. ಅಲ್ಲಿ ಮೂರನೇ ಸರ್ಪ ಅಲ್ಲಿ ಚಾಗುಗತಿ ಅನ್ನುವಂಥ ನಾಗ ಸಾನ್ನಿಧ್ಯಗೊಳ್ತದೆ. ಆ ನಂತರದಲ್ಲಿ ಮಂದಗತಿಯಲ್ಲಿ ಒಂದು ಸರ್ಪ ಕಾಣೆ ಆಗ್ತದೆ. ಆ ಸರ್ಪಕ್ಕೆ ಮಂದಗತಿ ಅನ್ನುವಂಥದ್ದು ಹೆಸರಾಗ್ತದೆ, ಅದು ಮಂದಗತಿ ಅಂತ ಹೇಳಿಸ್ತಾ ಇದೆ. ಇನ್ನು ಐದನೇ ಸರ್ಪ ಅನ್ನುವಂಥದ್ದು ಈ ನೀಲಗತಿ, ನೀಲಾವರಿ ಏನು ಪಂಚಮಿ ಕಾನ ಅಂತ ನಾವು ಹೇಳ್ತೇವೆ, ಅದು ನಾಗದೇವಗ ಪಂಚಮ ಆಗಿರತಕ್ಕ ಐದನೇ ಸರ್ಪ ಆಗಿರತಕ್ಕಂಥದ್ದು ಈ ಶಿವದತ್ತ ಅಂತ ಬ್ರಾಹ್ಮಣನಿಗೆ ಸಮಸ್ತವನ್ನು ಅನುಗ್ರಹಿಸಿದಂಥ ಶಕ್ತಿ ಸಾನ್ನಿಧ್ಯ ಅದು. ಅಲ್ಲಿ ನೀಲಗತಿ ಐಕ್ಯವಾಗ್ತಾಳೆ. ಆ ನೀಲಗತಿಯಿಂದ ಆ ಒಂದು ಶಿವದತ್ತ ಬ್ರಾಹ್ಮಣರಿಗೆ, ಯಾಕಂದ್ರೆ ನನಗೆ ಚುಟುಕಾಗಿ ಹೇಳ್ತಾ ಇದ್ದೆ, ಯಾಕಂದರೆ ಹಿನ್ನೆಲೆಯನ್ನೇ ಹೇಳಲಿಕ್ಕೆ ಹೋದರೆ ಅದು ತುಂಬ ವಿಸ್ತಾರವಾದ ಕಥೆ. ಆದ್ದರಿಂದ ಆ ನಂತರದಲ್ಲಿ ಬಾಘು ರಾಜನ ಮಗಳಿಗೆ ಸರ್ಪ ಕಚ್ಚುತ್ತದೆ, ಅವಳು ಮೂರ್ಛೆ ಹೋಗ್ತಾಳೆ. ಅವಳನ್ನು ಬದುಕಿಸಿದವರಿಗೆ ರಾಜ ತನ್ನ ಒಂದು ಗ್ರಾಮವನ್ನು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಗಂಗುರಸ ಆಗ್ತಾನೆ. ಅದರಂತೆ ಈ ಶಿವದತ್ತ ಅನ್ನೋ ಬ್ರಾಹ್ಮಣರು ಸರ್ಪನನ್ನು ಆರಾಧನೆ ಮಾಡಿ ಈ ಸೀತಾ ನದಿಯ ತೀರ್ಥವನ್ನು ಆ ಒಂದು ರಾಜಕುಮಾರಿ ಪೋಷಣೆ ಮಾಡಿದಾಗ ಆ ರಾಜಕುಮಾರಿ ಜೀವಂತ ಆಗ್ತಾಳೆ. ಆ ಜೀವಂತ ಆದ ನಂತರದಲ್ಲಿ ಆಗ ಆ ಗುಡ್ಡಂಗುರಸ ಆಗಿದ ಪ್ರಕಾರವಾಗಿ ಆ ರಾಜಕುಮಾರಿಯನ್ನು ಶಿವದತ್ತಗೆ ಕೊಟ್ಟು ವಿವಾಹ ಮಾಡ್ತಾರೆ. ಹಾಗೆ ಒಂದು ಗ್ರಾಮವನ್ನು ಸಹ ದತ್ತಿಯಾಗಿ ಕೊಡ್ತಾರೆ ಶಿವದತ್ತಗೆ. ಆ ರಾಜಕನ್ನಿಕೆಯಲ್ಲಿ ಹುಟ್ಟಿದಂಥ ಅಷ್ಟಗ್ರಹ ಏಕಗರ್ಭ ಸಂಭೂತ ಒಂದೇ ಗರ್ಭದಲ್ಲಿ ಎಂಟು ಜನ ಬ್ರಾಹ್ಮಣ ಒಟುಗಳು ಜನನ ಆಗ್ತಾರೆ. ಆ ಎಂಟು ಜನರೆ ಇವತ್ತು ಜಗತ್ತಿನಾದ್ಯಂತ ವಿಸ್ತಾರವಾಗಿರತಕ್ಕಂಥ ಈ ಮಹಿಷಮರ್ದಿಯನ್ನು ಕುಲದೇವರಾಗಿ ಆರಾಧನೆ ಮಾಡತಕ್ಕಂಥ ಒಂದು ಅಷ್ಟಕುಲದ ಬ್ರಾಹ್ಮಣರು. ಆ ಅಷ್ಟಕುಲದ ಬ್ರಾಹ್ಮಣರು ಇವತ್ತು ನೀಲಾವರ ಮಹಿಷಮರ್ದಿ ಕುಲದೇವತೆ. ಆ ಅಷ್ಟಗ್ರಹ ಬ್ರಾಹ್ಮಣರು ಈ ಒಂದು ದೇವರ ಕುಲ ಸಾನ್ನಿಧ್ಯವನ್ನು ಆರಾಧನೆ ಮಾಡ್ತಾರೆ. ಅವರಲ್ಲಿ ಲೋಕಾಂತರದಲ್ಲಿ ಜಗಳ ಬಂದಾಗ ಆ ಜಗಳದಲ್ಲಿ ವಿವಾದವನ್ನು ಪರಿಹರಿಸಲಿಕ್ಕೋಸ್ಕರವಾಗಿ ಈ ರಾಮೇಶ್ವರ ದಿನ ಯಾತ್ರೆ ಹೊರಟಂಥ ಒಂದು ಕಂದಾವರ ಬ್ರಾಹ್ಮಣ ಉಡುಪು ಅಂತ ಬರ್ತಾರೆ. ಆ ಉಡುಪು ಅವರ ಒಂದು ಮಧ್ಯಸ್ಥಿಕೆ ವಹಿಸಿ ಅವರ ಎಂಟು ಜನರಲ್ಲಿರತಕ್ಕಂಥ ಕಲಾವನ್ನು ಅವರು ತೀರ್ಮಾನ ಮಾಡಿದಾಗ ಅವರ ಮೇಧಾತ್ವವನ್ನು ಮನಗೊಂಡಂಥ ಈ ಅಷ್ಟಗ್ರಹವು ಈ ನೀಲಾವರ ದೇವಸ್ಥಾನ ಅಧಿಕಾರವನ್ನು ಆ ಉಡುಪು ಅನ್ನುವಂಥ ಮಧ್ಯಸ್ಥ ಕುಲದೇವ ಕುಲನಾಮಧೇಯವಾಗಿ ಪರಿಹರಿಸಿ ಅವರಿಗೆ ಅಧಿಕಾರವನ್ನು ಕೊಡ್ತಾರೆ ಅನ್ನೋದು ಇದು ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಚುಟುಕು ರೂಪದಲ್ಲಿ ನಾನು ಹೇಳತಕ್ಕಂಥ ಒಂದು ಕತೆ. ಆ ಒಂದು ಪುರಾಣ ಪ್ರಸಿದ್ಧವಾದಂಥ ಈ ಸೀತಾ ನದಿಯಲ್ಲಿ ಯಾರು ಸ್ನಾನ ಮಾಡ್ತಾರೆ, ಆ ಸ್ನಾನ ಮಾಡಿದಂಥ ವ್ಯಕ್ತಿಗಳು ಈ ಸುಬ್ರಹ್ಮಣ್ಯನನ್ನು ಈ ಮಹಿಷಮರ್ದಿನ ಆರಾಧನೆ ಮಾಡಿದರೆ ಅವರಿಗೆ ವಿಶೇಷವಾಗಿರತಕ್ಕಂಥ ಒಂದು ವಧುಗೆ ವರಪ್ರಾಪ್ತಿ ಆಗತಕ್ಕಂಥದ್ದು, ವರನಿಗೆ ವಧುಪ್ರಾಪ್ತಿ ಆಗಿರತಕ್ಕಂಥದ್ದು,
ಮತ್ತು ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿ ಆಗತಕ್ಕಂಥದ್ದು, ಸಕಲ ರೋಗ ರುಜನಗಳನ್ನು ಬಳತಕ್ಕಂಥ ವ್ಯಕ್ತಿಗಳು ಇಲ್ಲಿ ಒಂದು ತಿಂಗಳ ಕಾಲ ಸ್ನಾನ ಮಾಡಿ ದೇವಿಯ ದರ್ಶನ ಮಾಡಿದರೆ ಅವರ ಅದೆಷ್ಟೋ ಕಾಯಿಲೆಗಳು ಗುಣವಾಗಿರತಕ್ಕಂಥದ್ದು ಇವೆಲ್ಲವೂ ಸಹ ಉಲ್ಲೇಖವಾಗಿರುತ್ತೆ. ಇವತ್ತು ವಸ್ತುನಿಷ್ಠವಾಗಿ ಅಲ್ಲಿ ನಡೆಯತಕ್ಕಂಥ ಪವಾಡವೇ. ಅದರಿಂದ ವೃಶ್ಚಿಕ ಮಾಸದಲ್ಲಿ ನಮಗೆ ವರ್ಷದಲ್ಲಿ ವೃಶ್ಚಿಕ ಮಾಸದಲ್ಲಿ ವೃಶ್ಚಿಕ ಮಾಸದ ಕೃಷ್ಣಪಕ್ಷ ಪಂಚಮಿ ಮತ್ತು ಶುಕ್ಲಪಕ್ಷ ಪಂಚಮಿಯಲ್ಲಿ ಅಲ್ಲಿ ಒಂದು ಸುಬ್ರಹ್ಮಣ್ಯನಿಗೆ ಜಾತ್ರೆ ನಡೀತದೆ. ಆ ಸಂದರ್ಭದಲ್ಲಿ ಅಲ್ಲಿ ಪವಿತ್ರವಾದ ನದಿ ಸ್ನಾನ ಮಾಡಿದರೆ, ಗಂಗೆಯಲ್ಲಿ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಲಭಿಸ್ತದೋ ಅದೇ ರೀತಿ ಆ ಎರಡು ದಿವಸಕ್ಕೆ ಶೀತಾನಂದದಲ್ಲಿ ಸ್ನಾನ ಮಾಡಿದರೆ ಗಂಗೆಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಆ ವ್ಯಕ್ತಿಗೆ ಲಭಿಸ್ತದೆ ಎನ್ನುವಂಥದ್ದು ಆ ಕ್ಷೇತ್ರ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಓಕೆ ಸರ್, ಈಗ ಜೀರ್ಣೋದ್ಧಾರ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ, ಆ ದೇವಿಯ ಜೀರ್ಣೋದ್ಧಾರ ನಡೀತಾ ಇದೆ, ನಮ್ಮ ವೀಕ್ಷಕರಿಗೆ ಇದರ ಬಗ್ಗೆ ಏನು ಹೇಳ್ತೀರಾ? ಜೀರ್ಣೋದ್ಧಾರ ಅನ್ನುವಂಥದ್ದು ಯಾವುದೇ ಒಂದು ಅಹೀರ್ಣಗೊಂಡಂಥ ಸಾನ್ನಿಧ್ಯವನ್ನು ಜೀರ್ಣೋದ್ಧಾರ ಮಾಡಿ ಅಲ್ಲಿಂದ ಫಲ ಪಡಿಬೇಕು ಅನ್ನುವಂಥದ್ದು ಶಾಸ್ತ್ರ ಸಿದ್ಧವಾದಂಥ ವಿಚಾರ. ಯಾಕಂದರೆ ಭಗ್ನವಾದ ದೇವಾಲಯವನ್ನು, ಭಗ್ನವಾದ ಶಿಲೆಯನ್ನು, ಭಗ್ನವಾದ ಮೂರ್ತಿಯನ್ನು ಆರಾಧನೆ ಮಾಡಿದರೆ ಅದರಷ್ಟು ಸಾಕಷ್ಟು ತೊಂದರೆಗಳು ಬರ್ತದೆ ಅಂತ ಆಗಮಶಾಸ್ತ್ರ ಹೇಳತಕ್ಕಂಥದ್ದು. ಅದರಿಂದ ಒಂದು ದೇವಾಲಯ ಅಂದರೆ ದೇವರಿಗೆ ಎಲ್ಲೂ ಸಹ ದೇವಾಲಯ ಬೇಕಾಗಿಲ್ಲ, ದೇವರು ಸರ್ವಾಂತರ ಆಮೇಲಾಗತಕ್ಕಂಥ ಒಂದು ಶಕ್ತಿ. ಆ ಶಕ್ತಿಯನ್ನು ನಾವು ಬೇಕು ಅಂತ ಪಡೆದಾವಾಗ ಆ ಶಕ್ತಿಯನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಆ ಶಕ್ತಿಯ ಅನುಗ್ರಹ ಪಡೆಯಲಿಕ್ಕೋಸ್ಕರವಾಗಿ ದೇವಾಲಯದ ಅಗತ್ಯತೆಯನ್ನು ಹಿಂದೂ ಧರ್ಮ ಕಂಡುಕೊಂಡಿದೆ. ಆ ನಿಟ್ಟಿನಲ್ಲಿ ಈ ಒಂದು ಮಹಿಷಮರ್ಧಿನಿ ದೇವಸ್ಥಾನ ಅನ್ನುವಂಥದ್ದು ವೇದಕಾಲ ಕಾಲದಲ್ಲಿ ಪ್ರತಿಷ್ಠಾಪನೆಗೊಂಡು ಅದೆಷ್ಟೋ ಕಾಲಗಳವರೆಗೂ ನೀರಿನಲ್ಲಿ ನಿಂತು ವಿಗ್ರಹ ಪುನಃ ಗಾಲವಿಯಿಂದ ಪುನಃ ಪ್ರತಿಷ್ಠಾಪನೆ ಆಗಿ ಪೂಜೆಗೊಳ್ತಾ ಇದ್ದಂಥ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯವು ಜೀರ್ಣೋದ್ಧಾರ ಮಾಡಿದ್ದು. ಅಂದರೆ 1352 ಜೀರ್ಣೋದ್ಧಾರ ಆಗಿದೆ ಅನ್ನುವಂಥದ್ದು ನಾವು ಶಾಸನಗಳಂತೆ ಕಂಡುಬರುತ್ತೆ. ತದನಂತರದಲ್ಲಿ ಸಮಗ್ರ ಜೀರ್ಣೋದ್ಧಾರ ಅನ್ನೋ ಆದಂಥ ವಿಚಾರಗಳು ನಾವು ಎಲ್ಲೂ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಬಾದಶಾವಾಗಿ ಅವರು ಅಲ್ಲಿ ಬೇಕಾದ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿರ್ಬೋದು. ಯಾಕಂದರೆ ಪೂರ್ವಿಕದಲ್ಲಿ ಹುಲ್ಲು ಚಾವಣಿ ಇತ್ತು, ಹುಲ್ಲು ಚಾವಣಿ ನಂತರದಲ್ಲಿ ಕೈ ಹಂಚುಗಳು ಮಾಡ್ತಕ್ಕಂಥ ಇತ್ತು, ಅದನ್ನು ತೆಗೆದು ಆಮೇಲೆ ಮ್ಯಾಂಗ್ಳೂರ್ ಟೈಲ್ಸ್ ಅಂತ ಬಂತು. ಅದರ ಅಂದರೆ ಸಾಕಷ್ಟು ಮಾರ್ಪಾಡುಗಳನ್ನು ನಾವು ಕಂಡುಕೊಂಡಿರ್ಬೋದು. ಆದರೆ ಸಮಗ್ರ ಜೀರ್ಣೋದ್ಧಾರ ಅನ್ನುವಂಥ ಚಿತ್ರಣ ಇದೇ ಮೊದಲು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ವಿಜಯನಗರ ಸಾಮ್ರಾಜ್ಯ ಜೀರ್ಣೋದ್ಧಾರ ಆದ ನಂತರದಲ್ಲಿ 7 ಶತಮಾನಗಳು ಕಳೆದ ನಂತರದಲ್ಲಿ ನಾವಿವತ್ತು ಭಕ್ತಾದಿಗಳ ಅಲ್ಲಿನ ಉಪಾಧಿವಂತರ, ಪ್ರಧಾನ ಅರ್ಚಕರ, ನಂಬಿದಂಥ ಶಿಷ್ಯ ವರ್ಗದವರ ಎಲ್ಲ ಒಂದು ಮಾತುಕತೆಯನ್ನು ನಡೆಸಿ ಅಲ್ಲಿ ಜೀರ್ಣೋದ್ಧಾರ ಮಾಡಬೇಕು ಅಂಥೇಳಿ ನಾವು ಈಗ ಕಾರ್ಯಪ್ರವೃತ್ತರಾಗಿ ಈ ವಿಚಾರವಾಗಿ ನಾವು ಅಷ್ಟಮಂಗಲ ಪ್ರಶ್ನೆಯನ್ನು ಇರಿಸಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬರತಕ್ಕಂಥ ಬಂದಿರತಕ್ಕಂಥ ಎಲ್ಲ ನ್ಯೂನಾಯಿತ ದೋಷಗಳನ್ನು ಸರಿಪಡಿಸಿಕೊಂಡು 18 February 28 ತನಕ 45 ದಿವಸಗಳ ಸುದೀರ್ಘವಾದಂಥ ಪ್ರಾಯಶ್ಚಿತ್ತಗಳನ್ನು ನಾವು ಮಾಡಿದ್ದೀವಿ. ಯಾಕಂತೇಳಿದರೆ ಕೆಲವೊಂದು ಪೂಜೆಗಳನ್ನು ನಮ್ಮ ಜೀವಿತಾವಧಿಯಲ್ಲಿ ನಾನು ನೋಡಿರಲಿಕ್ಕಿಲ್ಲ. ನಾನು ವೈದಿಕ ಧರ್ಮದಿಂದ ಇದ್ದರೂ ಸಹ ಕೆಲವೊಂದು ಪೂಜೆಗಳನ್ನು ನಾವು ವಿಶೇಷವಾಗಿ ನೋಡುವಂಥ ಒಂದು ಅದೃಷ್ಟ ನಮ್ಮ ಪಾಲಿಗೆಯಲ್ಲಿ ದೊರಕಿದೆ. ನಿರಂತರವಾಗಿ ಪೂಜೆಗಳನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿ ಜೀರ್ಣೋದ್ಧಾರ ಪ್ರವೃತ್ತಿಗೋಸ್ಕರವಾಗಿ ಮತ್ತು ಅಲ್ಲಿಯೂ ನಾವು ಈ ದೇವಾಲಯ ನಿತ್ಯ ಅನ್ನದಾನದ ಒಂದು ಕಳೆದ ಹತ್ತು ವರ್ಷಗಳ ನಿತ್ಯ ಅನ್ನದಾನದ ಒಂದು ಪರಿಪಾಠವನ್ನು ಮಾಡಿದೆ. ಆ ನಿತ್ಯ ಅನ್ನದಾನಕ್ಕೆ ಅಲ್ಲಿ ಭೋಜನ ಶಾಲೆಯ ಕೊರತೆ ಇತ್ತು, ಸಮಗ್ರವಾದ ಭೋಜನ ಶಾಲೆ ಅಲ್ಲಿ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಒಂದು 5,800 ಸ್ಕ್ವೇರ್ ಫೀಟ್ ವಿಸ್ತೀರ್ಣದ 2 ಭೋಜನ ಶಾಲೆ ಮಾಡಬೇಕು ಅಂತ ಕಾರ್ಯಪ್ರವೃತ್ತರಾದಾಗ 1 ಈಗಾಗಲೇ ಸಂಪೂರ್ಣ ಆಗಿದೆ. ನಾಳೆ ಏನು ಆ ದೇವಿಯ ಪಾದಕ್ಕೆ ನಾವು ಅರ್ಪಿಸ್ತಾ ಇದ್ದೇವೆ. ಆ ಒಂದು ಹೆಮ್ಮೆಯ ವಿಚಾರವನ್ನು ಇಟ್ಟುಕೊಂಡು ಇವತ್ತು ದೇವಸ್ಥಾನ ಸಮಗ್ರ ಜೀರ್ಣೋದ್ಧಾರ ಬಗ್ಗೆ ಆ ಗರ್ಭಗೃಹದಲ್ಲಿ ನ್ಯೂನತೆಗಳನ್ನು ಸರಿಪಡಿಸಿಕೊಂಡು ಸುಮಾರು 1 ವೆಚ್ಚದಲ್ಲಿ ಗರ್ಭಗೃಹದ ಮೇಲ್ಛಾವಣಿ ಮತ್ತು ಗರ್ಭಗೃಹದ ದಳಿಪಡಿಗಳಲ್ಲಿ ಅಡಿಗಡಿ ಇರತಕ್ಕಂಥ ಕಲ್ಲಿನ ರಚನೆ ಇದೆಲ್ಲ ಸಮಗ್ರವಾಗಿ ಮಾಡಬೇಕು. ಸುಮಾರು 1 ವೆಚ್ಚದ ಕಾಮಗಾರಿ. ಆ ನಂತರದಲ್ಲಿ ತೀರ್ಥ ಮಂಟಪ ಅನ್ನುವಂಥದ್ದು ಸಂಪೂರ್ಣವಾಗಿ ಸ್ಥಿತಿಲವಾಯಿತು. ಆಗಮಶಾಸ್ತ್ರದಲ್ಲಿ ತೀರ್ಥ ಮಂಟಪ ಅನ್ನುವಂಥದ್ದು ಯಾವುದೇ ಒಳಗೆ ಪ್ರತಿಷ್ಠಾಪನೆ ಕೊಂಡ ದೇವಿಯ ಬೊಗಸೆ ಅಂತ ಹೇಳ್ತೀವಿ ನಾವು. ತೀರ್ಥ ಪ್ರಸಾದವನ್ನು ನಾವು ಕೈಗಳಿಂದ ಹೇಗೆ ಸ್ವೀಕರಿಸ್ತಾವೋ ಹಾಗೆ ದೇವು ಆ ತೀರ್ಥ ಮಂಟಪದಲ್ಲಿ ತನ್ನ ಬೊಗಸೆಯಲ್ಲಿ ಪ್ರಸಾದ ಕೊಟ್ಟಂಥ ಒಂದು ಮಹತ್ವ ಇರತಕ್ಕಂಥ ತೀರ್ಥ ಮಂಟಪ. ಅಂಥ ತೀರ್ಥ ಮಂಟಪದ ಸಮಗ್ರ ಜೀರ್ಣೋದ್ಧಾರ. ಹಾಗೆ ಸುತ್ತುಪೌಳಿಗಳು ಸಂಪೂರ್ಣ ಸ್ಥಿತಿಲಾವಸ್ಥೆಯಲ್ಲಿದೆ. ಆ ಸುತ್ತುಪೌಳಿಗಳನ್ನು ನವೀಕರಿಸಿಕೊಂಡು ಹೆಬ್ಬಾಗಲು ಹಾಗೆ ಪರಿವಾರ ದೇವತೆಗಳ ಕಲ್ಲು ಕೂಡ ಸಾನ್ನಿಧ್ಯ ಹಾಗೆ ವ್ಯಾಘ್ರ ಚಾಮುಂಡಿ ಚಾಮುಂಡ್ಯ ಹಾಗೆ ಮೂಲವಾಗಿ ನಾನು
ಉಲ್ಲೇಖಿಸಿದ ಪಂಚಮಿ ಕಾಲ ಸಾನ್ನಿಧ್ಯ ಇದೆಲ್ಲ ಜೀರ್ಣೋದ್ಧಾರ ಆಗಬೇಕಾದ ಅವಶ್ಯಕತೆ ಇದೆ. ಸುತ್ತುಪೋಳಿಯನ್ನು ಸುಮಾರು ಒಂದು 4 ಕೋಟಿ ವೆಚ್ಚದಲ್ಲಿ ಸುತ್ತುಪೋಳಿಯ ಜೀರ್ಣೋದ್ಧಾರ, ಹಾಗೆ ಅಗ್ರಸಭಾ ಮಂಟಪ ಅನ್ನುವಂಥ ಸುಮಾರು 85 ಲಕ್ಷ ರೂಪಾಯಿ ಜೀರ್ಣೋದ್ಧಾರ, ಹಾಗೆ ಗಾಲವ ತೀರ್ಥ ಸರೋವರ ಅಂತಿದೆ ಅದು ಪುರಾತನ ಸರೋವರ, ಅದನ್ನು ಸಹ ಸಮಗ್ರ ಜೀರ್ಣೋದ್ಧಾರ ಮಾಡಿ ಸುಮಾರು 1.35 ಲಕ್ಷದ ಕಾಮಗಾರಿ, ಹೆಬ್ಬಾಗಲು ಸುಮಾರು 1.2 ಕೋಟಿಯ ಕಾಮಗಾರಿ, ಹೀಗೆ ಒಂದು ಒಟ್ಟು ನಮ್ಮ ಕಾಮಗಾರಿ ವೆಚ್ಚ 15 ಕೋಟಿ ಅಂತ ಅಂದಾಜಿಸಿಕೊಂಡಿದ್ದೇವೆ. ಯಾಕಂದರೆ 15 ಕೋಟಿ ಇವತ್ತು ದೊಡ್ಡ ಮಟ್ಟ ಆದರೂ ಸಹ ಅಷ್ಟು ಪುರಾತನವಾದ ಹಿನ್ನೆಲೆ ಇರತಕ್ಕಂಥ ದೇವಸ್ಥಾನದಲ್ಲಿ ಅಷ್ಟು ಪುರಾತನ ಚರಿತ್ರೆಯನ್ನು ಉಳಿಸಿಕೊಂಡು ವಿಜಯನಗರ ಸಾಮ್ರಾಜ್ಯದ ಕುರುವನ್ನು ಉಳಿಸಿಕೊಂಡು ಮುಂದಿನ ತಲೆಮಾರುಗಳಿಗೆ ಆಧ್ಯಾತ್ಮಿಕವಾಗಿರ್ತ ಆಗಮದಲ್ಲಿರತಕ್ಕಂಥ ದೇವಾಲಯಗಳು ಹೇಗೆ ಇರಬೇಕು, ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಅಲ್ಲಿ ಚಿತ್ರಣ ಮಾಡಬೇಕು ಅಂತ ಮಹದಾಸೆಯನ್ನು ಇಟ್ಟುಕೊಂಡು ನಾವು ಇವತ್ತು ಸಮಗ್ರ ಜೀರ್ಣೋದ್ಧಾರಕ್ಕೆ ಹಾಕಿದ್ದೇವೆ. ಆ ಒಂದು ಗರ್ಭಗೃಹದ ಜೀರ್ಣೋದ್ಧಾರಕ್ಕಾಗಿ ಅನ್ನುವಂಥದ್ದು ಅರ್ಚಕ ಕುಟುಂಬದಿಂದೇ ಮಾಡಬೇಕು ಅನ್ನೋಂಥ ನಾವು ಅಭಿಲಾಷೆ ಇಟ್ಟುಕೊಂಡು ಅರ್ಚಕನ ಸಂಪರ್ಕಿಸಿದಾಗ ಅರ್ಚಕರು ಸಹಮತಿಯನ್ನು ವ್ಯಕ್ತಪಡಿಸಿ ಸುಮಾರು 1 ಕೋಟಿಯ ಕಾಮಗಾರಿಯನ್ನು ಅರ್ಚಕರು ಆನ ತೀರ್ಥ ಮಂಟಪಕ್ಕೆ ಇನ್ನೊಬ್ಬರು ದಾನಿಗಳು ನಾನು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ ಸರೋವರಕ್ಕೂ ಒಂದು ದಾನಿಗಳು ಆಶ್ವಾಸ ಕೊಟ್ಟು ಹೀಗೆ ಎಲ್ಲ ನಾವು ಭಕ್ತಾದಿಗಳಾದ ಸಹಕಾರದಿಂದಲೇ ಅತೀ ವಾತುಲ ಆಗಮದ ಮಡಿವಂತಿಕೆಯನ್ನು ಉಳಿಸಿಕೊಂಡು ಈ ದೇವಾಲಯವನ್ನು ಕಾಪಾಡಿಕೊಂಡು ಬರುವ ಉದ್ದೇಶದಿಂದ ನಾವು ಜೀರ್ಣೋದ್ಧಾರಕ್ಕೆ ಸುಗುಣೇಂದ್ರ ತೀರ್ಥರ ಒಂದು ಪರಮಹಸ್ತದಿಂದ ಆ ಒಂದು ದಾರುಮೂರ್ತ ಶಿಲಾಮೂರ್ತ ಭೋಜನಶಾಲೆಯ ವಿದ್ಯುಕ್ತವಾದ ಉದ್ಘಾಟನೆ ನಡಲಿಕ್ಕಿದೆ. ಆದ್ದರಿಂದ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ಈ ಅಷ್ಟಗ್ರಹರು ಈ ಕುಲದೇವಿಯನ್ನು ಕುಲದೇವಿಯಾಗಿ ಆರಾಧನೆ ಮಾಡಿಕೊಂಡು ಬರುವವರು, ಹಾಗೆ ಯಾವುದೇ ಒಂದಿಷ್ಟು ಕುಟುಂಬಗಳು ಆರಾಧನೆ ಮಾಡಿಕೊಂಡು ಬಂದರೆ ಅವರೆಲ್ಲರೂ ಸಹ ಈ ಜೀರ್ಣೋದ್ಧಾರದಲ್ಲಿ ಪಾಲ್ಗೊಳ್ಳಬೇಕು ಅಂತ ಆಸೆ ಇಟ್ಕೊಂಡಿದ್ದೇವೆ. ಯಾಕಂದರೆ ನಮ್ಮ ಉದ್ದೇಶ ಇಷ್ಟೇ, ಕಟ್ಟ ಕಡೆಯ ಬಡವನಿಂದ ಹಿಡಿದು ಶ್ರೀಮಂತಿಕೆ ತುತ್ತ ತುದಿಯಲ್ಲಿರತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಸಹ ಈ ದೇವರ ಪರಮ ಪ್ರಸಾದ ಸಿಗಬೇಕು, ಈ ಒಂದು ಪವಿತ್ರವಾದಂಥ ಜೀರ್ಣೋದ್ಧಾರ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ಉದ್ದೇಶದಿಂದ ನಾವು ಎಲ್ಲರೂ ಸಹ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾವು ದೇವಿ ಪರವಾಗಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಈಗ ನವರಾತ್ರಿಯ ಸಂದರ್ಭ ದೇವಿಗೆ ಯಾವ ರೀತಿಯಾದಂತಹ ಪೂಜೆಗಳು ನಡೀತವೆ? ಯಾಕಂದ್ರೆ ಇಲ್ಲಿ ಗೌಣ ಪರಂಪರೆ ಅಂತ ನಾವು ಹೇಳ್ತೇವೆ. ಒಂದು ಕೆಲವೊಂದಷ್ಟು ಪೂಜೆಗಳು ವಿಜೃಂಭಣೆಯಿಂದ ಜನರಿಗೆ ಕಾಣತಕ್ಕಂಥ ಪೂಜೆಗಳು, ಕೆಲವೊಂದಷ್ಟು ಪೂಜೆಗಳು ಆಗಮಶಾಸ್ತ್ರದಲ್ಲಿ ವೇದಗಳಲ್ಲಿ ಹೇಳಿರತಕ್ಕಂಥ ಮಡಿವಂತಿಕೆ ಪೂಜೆಗಳು. ನವರಾತ್ರಿ ವಿಶೇಷ ಅನ್ನುವಂಥದ್ದು ಮಡಿವಂತಿಕೆ ಪೂಜೆಗೆ ಹೆಚ್ಚಿರತಕ್ಕಂಥ ಒಂದು ಪಾವಿತ್ರ್ಯತೆ. ಆ ಒಂದು ಪಾವಿತ್ರ್ಯತೆಯ ದೃಷ್ಟಿಯಿಂದ ಅಲ್ಲಿ ರಾತ್ರಿ ಕಾಲದಲ್ಲಿ ನವರಾತ್ರಿಯ ಕಲ್ಪೋಕ್ತ ಪೂಜಾದಿಗಳು, ಅಭಿಷೇಕ ಪೂಜಾದಿಗಳು, ಚತುರ್ವೇದ ಪಾರಾಯಣಗಳು ಇದು ಮಾಮೂಲಿಯಾಗಿ ನಡೆತಕ್ಕಂಥ ವಿಶೇಷ. ಭಕ್ತರ ಅನುಕೂಲಕ್ಕೋಸ್ಕರವಾಗಿ ಸುಮಾರು ವರ್ಷಗಳ ಹಿಂದೆ ಸಾಮೂಹಿಕ ನಿತ್ಯವೂ ಸಾಮೂಹಿಕ ದುರ್ಗಾಯಾಗಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಪರಿಪಾಠ ಇದೆ. ಕೆಲವು ಅವರು ಅಂದು ನಾವು 4.5 ಸಾವಿರ ನಿಗದಿಪಡಿಸಿದ್ದೇವೆ, 4.5 ಸಾವಿರ ರೂಪಾಯಿಯನ್ನು ಕೊಟ್ಟು ಅವು ಸಂಕಲ್ಪ ಕಾಜುಗಾದ ಸಾಮೂಹಿಕವಾಗಿ ನಿತ್ಯವು 9 ದಿವಸಗಳ ಪರ್ಯಂತ ಮಧ್ಯಾಹ್ನ ದುರ್ಗಾಯಾಗ ನಡೀತದೆ. ಇದು ವಿಜಯದಶಮಿಯ ಪುಣ್ಯಕಾಲದಲ್ಲಿ ಚಂಡಿಕಾ ಹೋಮ ನಡೀತದೆ, ಅದು ಸಾಮೂಹಿಕವಾಗಿ ಒಬ್ಬೊಬ್ಬರು 500 ರೂಪಾಯಿಯನ್ನು ಕೊಟ್ಟೊಂಡಾಣೆ ಮಾಡಿದೆ, ಅದು ಸಾಮೂಹಿಕವಾಗಿ ಚಂಡಿಕಾ ಹೋಮ ನಡೀತಕ್ಕಂಥದ್ದು. ಇನ್ನು ಕಳೆದ ವರ್ಷದಿಂದ ದಶಮಿಯ ಸಂಜೆ ಕಾಲದಲ್ಲಿ ಸಾಮೂಹಿಕ ದುರ್ಗಾ ನಮಸ್ಕಾರ ಅಂತ ಹಮ್ಮಿಕೊಂಡಿದೆ. ಇದು ಧಾರ್ಮಿಕವಾಗಿ ನಡೆಯತಕ್ಕಂಥ ಪೂಜಾ ವಿಧಾನ. ಇನ್ನು ಸಾಂಸ್ಕೃತಿಕವಾಗಿ ಯಾಕಂದರೆ ನೋಡುವಂಥದ್ದು ಕಲಾಪ್ರಿಯೇ ದುರ್ಗಿ ಅಂತ ಹೇಳುತ್ತೆ, ಅವಳು ಕಲೆಯಲ್ಲಿ ಆಸಕ್ತರಾಗಿರತಕ್ಕಂಥದ್ದು. ಯಾಕಂದರೆ ನಮ್ಮ ನೀಲಾವರ ಮಹಿಷಮರ್ಧಿನಿ ಸಾಮವೇದಿ ಪ್ರಿಯವಳು, ಸಾಮವೇದ ಅನ್ನುವಂಥದ್ದು ಒಂದು ಗಾಯನವೇ, ಗಾಯನ ನೃತ್ಯ. ಯಾಕಂದರೆ ಅಲ್ಲಿ ಒಂದು ಶ್ಲೋಕ ಬರ್ತದೆ, ಕಲ್ಯಾಣಿ ಕಲಾತತ್ವ ಕಲೇಶ್ವರಿ ನಿಖಿಲ ಕಲಾ ನಟಿಕೆ ಕಾಮ ವಿರೋಧ ಬಗೆ ಭವಾನಿತೆ ಮಹಿಷಾಸುರಮರ್ದಿನಿ ಅಂದರೆ ಅವಳು ಕಲೆಯಲ್ಲಿ ಪ್ರಿಯರಾಗಿರತಕ್ಕಂಥದ್ದು, ಹಾಗೆ ನಾಟ್ಯದಲ್ಲಿ ಪ್ರಿಯ ಅನುರಕ್ತರಾಗಿರತಕ್ಕಂಥದ್ದು, ಇದೆಲ್ಲವೂ ಅವಳ ಒಂದು ವಿಶೇಷತೆ. ಅದಕ್ಕೋಸ್ಕರವಾಗಿ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು, ಯಾಕಂದರೆ ಯುವಕರಿಗೆ ದೇವಿಯ ಪೂಜೆಯ ಜೊತೆಗೆ ಅವು ಒಂದಿಷ್ಟು ಮಾನಸಿಕವಾಗಿ ನೆಮ್ಮದಿಯೂ ಅಲ್ಲಿ ಸಿಗಬೇಕು, ಆ ಉದ್ದೇಶದಿಂದಲೂ ಸಹ ನಾವು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆದಷ್ಟು ಹಮ್ಮಿಕೊಂಡು ಬಂದಿದೆ. ಈ ವರ್ಷ ಹಾಗೆ ಸಂಜೆ ಕಾಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದ್ದಾಗೆ ತಾಯಿಯ ಮಂಗಳಾರತಿ ನಡೀತದೆ. ಮಂಗಳಾರತಿ ಆದ ನಂತರ ನಿತ್ಯ ಒಂದು ವಿಶೇಷವಾಗುತ್ತದೆ, ಇವಾಗ ಪ್ರಸಾದ ಭೋಜನಗಳು ನಡೀತದೆ, ಇಷ್ಟು ನಡೆಸ್ಕೊಂಡು ಬರ್ತಾ ಇದೆ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನವರಾತ್ರಿಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನವರಾತ್ರಿ ಅನ್ನುವಂಥದ್ದು ದುಷ್ಟ ಸಂಹಾರ ಮಾಡಿ
ಶಿಷ್ಟ ರಕ್ಷಣೆ ಮಾಡಿರ್ತಕ್ಕಂಥ ವಿಜಯೋತ್ಸವದ ಸಂಕೇತ. ದಶಮಿಯಲ್ಲಿ ತಾಯಿಯಾದವಳು ವಿಜಯೋತ್ಸವವನ್ನು ಆಚರಿಸಿದಳು ಅಂತ. ಯಾಕಂದರೆ ಧಾರ್ಮಿಕವಾಗಿ ನಮಗೆ ಇದರ ಪಾರಾಯಣದ ಮುಖಾಂತರವಾಗಿ ಸಪ್ತಶತಿ ಪಾರಾಯಣದಲ್ಲಿ ಬರತಕ್ಕಂಥ ಉಲ್ಲೇಖದ ಪ್ರಕಾರ ಅದೆಷ್ಟೋ ರಾಕ್ಷಸರನ್ನು ಸಂಹಾರ ಮಾಡಿ ಕೊನೆಯಲ್ಲಿ ವಿಜಯದಶಮಿ ಆಚರಿಸಿದ್ರು. ಇನ್ನು ದ್ವಾಪರ ಯುಗಕ್ಕೆ ಹೋದರೆ ರಾಮ ಲಂಕೆಯಲ್ಲಿರತಕ್ಕಂಥ ರಾವಣನ ಸಂಹಾರ ಮಾಡಿ ಆ ವಿಜಯದಶಮಿ ಎಂದೇ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಿ, ಅಂದರೆ ಆ ಯುಗಗಳಿಗೆ ಅನುಸಾರವಾಗಿ ವಿಜಯದಶಮಿ ಅಂತೇಳಿದರೆ ದುಷ್ಟರನ್ನು ಕೊಂದು ಶಿಷ್ಟರನ್ನು ರಕ್ಷಣೆ ಮಾಡಿ ವಿಜಯೋತ್ಸವವನ್ನು ಆಚರಿಸಿದಂಥ ಪ್ರತೀಕವಾದಂಥ ಉತ್ಸವ. ಇವತ್ತಿನ ಲೌಕಿಕ ಜಗತ್ತಿನಲ್ಲಿರತಕ್ಕಂಥ ನಮಗೇನು ಪಾಠ ಅಂತ ಹೇಳಿದರೆ, ನಾವು ದುಷ್ಟರನ್ನು ಯಾರನ್ನು ಕೊಲ್ಲಿಕ್ಕೆ ಬರುವುದಿಲ್ಲ ಇಲ್ಲಿ. ಯಾಕಂದರೆ ಅದಕ್ಕಾದ ಒಂದು ಕಾನೂನು ವ್ಯವಸ್ಥೆಗಳು ಇರ್ತದೆ. ನಮ್ಮಲ್ಲಿರತಕ್ಕಂಥ ದುಷ್ಟ ಪ್ರವೃತ್ತಿಯನ್ನು ನಾವು ಕೊಂದು, ಅಂದರೆ ನಮ್ಮಲ್ಲಿರತಕ್ಕಂಥ ಪಾಪಗಳನ್ನು, ದುಷ್ಟಶಕ್ತಿಗಳನ್ನು, ಕಾಮಕ್ರೋಧ ಮೋಹಾದಿ ಲೋಭ ಮದಮತ್ಸರ ಅಂತ ಇದೇ ಮನುಷ್ಯನನ್ನು ಹಾಳು ಮಾಡ್ತಕ್ಕಂಥ ದುಷ್ಟರು, ನಮ್ಮಲ್ಲಿರತಕ್ಕಂಥ ದುಷ್ಟರು, ಆ ದುಷ್ಟತ್ವವನ್ನು ದೂರೀಕರಿಸಿಕೊಂಡು ವಿಜಯದಶಮಿ ಪುಣ್ಯಕಾಲದಲ್ಲಿ ದೇವರನ್ನು ಧ್ಯಾನಿಸಿ ನಮ್ಮ ಯಥಾಶಕ್ತಿಯಾದಂಥ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಅನುಗ್ರಹ ಪಡೆದರೆ ಅದು ನಮ್ಮ ಜನ್ಮಕ್ಕೆ ಪಾವನವಾದಕ್ಕಂಥ ಒಂದು ಕೆಲಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಿಂದ ದೇವರ ಆಶೀರ್ವಾದ ಲಭಿಸ್ತದೆ, ಅವು ಎಲ್ಲವನ್ನೂ ಸುಖಭೋಜ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಶತಸಿದ್ಧ, ವೇದವೇ ಹೇಳತಕ್ಕಂಥ ಶತಸಿದ್ಧವಾದಂಥ ವಾಕ್ಯ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಓಕೆ ಸರ್, ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಮಹಿಷಮರ್ದಿನಿ ದೇವಿಯ ಹಾಗೂ ನವರಾತ್ರಿಯ ವಿಶೇಷತೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈಗ ಈ ಒಂದು ದೇವಿಯ ಮಹಾತ್ಮೆಯನ್ನು ಹೇಳಿಕೊಳ್ಳಲಿಕ್ಕೆ ಸದಾವಕಾಶವನ್ನು ಒದಗಿಸಿದಂಥ ಈ ವಾಹಿನಿಯವರಿಗೆ ಸಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಈ ದೇವಿಯನ್ನು ಸಂದರ್ಶನ ಮಾಡಿ ನಿಮ್ಮ ಪಾಪಗಳನ್ನು ತೊಳೆದುಕೊಳ್ಳಿ, ಪುಣ್ಯವನ್ನು ಸಂಪಾದಿಸಿ ತನ್ಮೂಲಕವಾಗಿ ಎಲ್ಲರಿಗೂ ಸಹ ಈ ಜಗತ್ತಿನಲ್ಲಿ ವಿಶ್ವಕ್ಕೂ ಸಹ ಸನ್ಮಂಗಲ ಉಂಟು ಮಾಡಲಿ ಅಂತ ತಾಯಿಯನ್ನು ಪ್ರಾರ್ಥಿಸಿ ಎಲ್ಲರಿಗೂ ಸಹ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶ್ವವಿಖ್ಯಾತ ದಸರಾ ಸಂಭ್ರಮ ದೇಶದೆಲ್ಲೆಡೆ ರಂಗೇರಿದೆ. ಎಲ್ಲೆಡೆ ದೇವಿ ದೇವಾಲಯಗಳು ಅಲಂಕೃತಗೊಂಡು ವಿಜೃಂಭಿಸುತ್ತಿವೆ. ಈ ಸಂದರ್ಭದಲ್ಲಿ ದೇಶದ ಹಲವೆಡೆ ವಿಭಿನ್ನ ರೀತಿಯಲ್ಲಿ ಹಲವಾರು ದೇವಾಲಯಗಳು ನವರಾತ್ರಿ ಸಂಭ್ರಮವನ್ನು ಆಚರಿಸುತ್ತಿವೆ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನೀಲಾವರದಲ್ಲಿ ನೆಲೆಸಿರುವ ಶ್ರೀ ಮಹಿಷಮರ್ದಿನಿ ತಾಯಿಯ ಸನ್ನಿಧಿಯಲ್ಲಿ ನಡೆಯುವ ನವರಾತ್ರಿ ಉತ್ಸವದ ಬಗ್ಗೆ ನಾವು ನಿಮಗೆ ತಿಳಿಸುತ್ತೇವೆ. ಎಡಗೈಯಲ್ಲಿ ಮಹಿಷಾಸುರನನ್ನು ಎತ್ತಿ ಹಿಡಿದು ಬಲಗೈಯಲ್ಲಿ ಚಕ್ರ, ಅಂತೆಯೇ ಇನ್ನೊಂದು ಎಡಗೈಯಲ್ಲಿ ಶಂಖವನ್ನು ಹಿಡಿದಿರುವ ಚತುರ್ಬಾಹು ಮೂರ್ತಿ ಇದಾಗಿದ್ದು ಅತ್ಯಂತ ಪ್ರಾಚೀನ ದೇವಾಲಯ ಇದಾಗಿದೆ. ಬನ್ನಿ, ತಾಯಿ ಮಹಿಷಾಸುರ ಮರ್ದಿನಿಯ ದರ್ಶನವನ್ನು ಮಾಡಿ ಕಣ್ತುಂಬಿಕೊಳ್ಳೋಣ. ಪರಶುರಾಮನ ಸೃಷ್ಟಿ ಎಂದೇ ಕರೆಯಲ್ಪಡುವ ನಮ್ಮ ಕರಾವಳಿಯಲ್ಲಿ ಹಲವಾರು ಪುಣ್ಯ ಕ್ಷೇತ್ರಗಳಿವೆ. ನಮ್ಮ ತುಳುನಾಡು ಹಾಗೂ ಉತ್ತರದ ಕುಂದನಾಡು ಶಕ್ತಿಪ್ರದ ಸ್ಥಳಗಳ ನೆಲವೀಡು. ಇಲ್ಲಿಯ ಹಲವಾರು ದೇವಾಲಯಗಳು ಅತ್ಯಂತ ಕಾರಣೀಕ ಶಕ್ತಿ ಸ್ಥಳಗಳಾಗಿ ಇಂದು ವಿಶ್ವವಿಖ್ಯಾತವಾಗಿದೆ. ಅಳುಪ, ಹೊಯ್ಸಳ, ವಿಜಯನಗರ ಮುಂತಾದ ಅನೇಕ ರಾಜಮನೆತನಗಳ ಆಡಳಿತಕ್ಕೆ ಒಳಪಟ್ಟ ಈ ಪರಿಸರದಲ್ಲಿ ಅನೇಕ ಧಾರ್ಮಿಕ ಕೇಂದ್ರಗಳಿವೆ. ಅವುಗಳಲ್ಲಿ ಉಡುಪಿ ತಾಲೂಕಿನ ನೀರುವರ ಅಥವಾ ನೀಲಾವರ ಪ್ರಮುಖ ಸ್ಥಾನವನ್ನು ಪಡೆದಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬ್ರಹ್ಮಾವರದಿಂದ ಹೆಬ್ರಿಗೆ ಹೋಗುವ ರಸ್ತೆಯಲ್ಲಿ ಕುಂಜಾಲಿನಿಂದ 3 ಕಿಲೋಮೀಟರ್ ಉತ್ತರಕ್ಕೆ ಸಾಗಿದರೆ ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲಿ ಎಲ್ಲರನ್ನು ತನ್ನತ್ತ ಆಕರ್ಷಿಸುತ್ತಿರುವುದು ನೀಲಾವರದ ಮಹತೋಭಾರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ. ಜಗದಂಬ ಮದಂಬ ಕದಂಬ ವನ ಪ್ರಿಯವಾಸಿನಿ ಹಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೇ ಮಧು ಕೈಟಭ ಗಂಜಿನಿ ಕೈಟಭ ಗಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸು
ಖಂಡ ವಿಖಂಡಿತ ರುಂಡ ವಿತುಂಡಿತ ಶುಂಡ ಗಜಾಧಿಪತೆ ವಿಭು ಗಜ ಗಂಡ ವಿಧಾರಣ ಚಂಡ ಪರಾಕ್ರಮ ಶುಂಡ ಮೃಗಾಧಿಪತೆ ನಿಜ ಭುಜ ದಂಡ ನಿಪಾದಿತ ಖಂಡ ವಿಪಾದಿತ ಮುಂಡ ಭಟಾಧಿಪತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲ ಸುತೆ ಐರಣ ದುರ್ಮದ ಶತ್ರು ವಧೋದಿತ ದುರ್ಧರ ನಿರ್ಜರ ಶಕ್ತಿ ಭೃತೆ ಶ್ರೀದೇವಿಯು ನೀಲಾವರದಲ್ಲಿ ನೆಲೆ ನಿಂತ ಪುರಾಣ ಬಹಳ ರೋಚಕವಾಗಿದೆ. ನಾಗಲೋಕದ ಶ್ರೀ ಶಂಖಚೂಡನೆಂಬ ನಾಗರಾಜನಿಗೆ ವರಪ್ರಸಾದದಿಂದ ದೇವರತಿ, ನಾಗರತಿ, ಚಾರುರತಿ, ಮಂದರತಿ ಮತ್ತು ನೀಲರತಿ ಎಂಬ ಐದು ಜನ ಹೆಣ್ಣು ಮಕ್ಕಳು ಜನಿಸುತ್ತಾರೆ. ಈ ಐದು ಹೆಣ್ಣು ಮಕ್ಕಳು ಮಹೇಶ್ವರನ ಮಗ ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿವಾಹವಾಗುವ ಹಂಬಲದಿಂದ ಆತನನ್ನು ಕಾಣಲೆಂದೇ ಕೈಲಾಸಕ್ಕೆ ತೆರಳುತ್ತಾರೆ. ಹೀಗಿರುವಾಗ ಅಲ್ಲಿಯ ದ್ವಾರಪಾಲಕನಾದ ನಂದಿಯು ಅಪ್ಪಣೆ ಇಲ್ಲದೆ ಒಳಗೆ ಪ್ರವೇಶಿಸಲು ಬಿಡುವುದಿಲ್ಲ ಎಂದನಂತೆ. ಇದಕ್ಕೆ ಕೋಪಗೊಂಡ ದೈವಿ ಶಕ್ತಿಯುಳ್ಳ ಈ ಐದು ಜನ ನಾಗಕನ್ಯರು ಭೂಲೋಕದಲ್ಲಿ ರಾಕ್ಷಸನಾಗಿ ಹುಟ್ಟುವಂತೆ ನಂದಿಗೆ ಶಪಿಸುತ್ತಾರಂತೆ. ವಿನಾಕಾರಣ ಶಾಪಕ್ಕೆ ಗುರಿಯಾದ ನಂದಿಯು ಕೋಪಗೊಂಡು ಭೂಲೋಕದಲ್ಲಿ ಸರ್ಪಗಳಾಗಿ ಬೀಳುವಂತೆ ನಾಗಕನ್ಯರಿಗೆ ಶಾಪಗೈಯುತ್ತಾನಂತೆ. ಅದರಂತೆ ಪಶ್ಚಿಮ ಘಟ್ಟದ ಸಹ್ಯಾದ್ರಿ ಗಿರಿ ಪರ್ವತಗಳಲ್ಲಿ ಈ ಸರ್ಪಗಳು ಅಡ್ಡಾಡುತ್ತಿರುವಾಗ ಅಲ್ಲಿ ತಪಸ್ಸು ಮಾಡುತ್ತಿದ್ದ ವ್ಯಾಘ್ರಪಾದ ಮಹರ್ಷಿಗಳಿಗೆ ತಪಸ್ಸಿಗೆ ಭಂಗ ಬಂದು ಘೋರ ಕಾಡ್ಗಿಚ್ಚಿಗೆ ಸಿಲುಕಿಕೊಳ್ಳುವಂತೆ ಶಾಪ ಕೊಡುತ್ತಾನಂತೆ. ನಂತರ ಸರ್ಪಗಳ ವೃತ್ತಾಂತವನ್ನು ತನ್ನ ದಿವ್ಯ ದೃಷ್ಟಿಯಿಂದ ಅರಿತ ಮಹರ್ಷಿಗಳು ರಾಜಪುರುಷನೊಬ್ಬನಿಂದ ಶಾಪ ವಿಮೋಚನೆಯಾಗುವುದೆಂದು ಹರಸುತ್ತಾನೆ. ಅದರಂತೆಯೇ ಅವಂತಿಯ ರಾಜ ದೇವವರ್ಮನು ವೇಷ ಮರೆಸಿಕೊಂಡು ಸಹ್ಯಾದ್ರಿ ಪರ್ವತದಲ್ಲಿ ತಿರುಗುತ್ತಿರುವಾಗ ಕಾಡ್ಗಿಚ್ಚಿನಲ್ಲಿ ಬೆಂದು ಹೋಗುತ್ತಿರುವ ಐದು ಸರ್ಪಗಳನ್ನು ಉಳಿಸುತ್ತಾನೆ. ನಂತರ ಈ ನಾಗಗಳು ತಮಗೆ ಇಷ್ಟ ಬಂದ ಅರಣ್ಯ ಪ್ರದೇಶಗಳನ್ನು ಹುಡುಕಿಕೊಂಡು ಅಲ್ಲೇ ನೆಲೆಯಾಗುತ್ತವೆ. ಈ ನಾಗಕನ್ಯರು ನೆಲೆಸಿದ ಸ್ಥಳಗಳು ಪಂಚ ನಾಗಸ್ಥಳಗಳಾಗಿ ಮಾರ್ಪಟ್ಟವು. ಕೊನೆಯವಳಾದ ನೀಲಾರತಿಯು ನೀಲಾವರದಲ್ಲಿ ನೆಲೆ ನಿಂತಳು. ನೀಲಾವರ ಪ್ರದೇಶವು ಸೀತಾ ನದಿಯ ದಡದಲ್ಲಿ ಇರುವ ಕಾರಣ ನೀಲಾವರ ಎಂಬ ಹೆಸರು ಬಂತು. ಮುಂದೆ ಕ್ರಮೇಣವಾಗಿ ನೀಲಾವರ ಎಂಬುದಾಗಿ ಬದಲಾವಣೆಗೊಂಡಿತೆಂಬ ಅಭಿಪ್ರಾಯವಿದೆ. ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿ ಕಳೆದ ಎರಡು ವರ್ಷಗಳಿಂದ ದೇವರ ಸೇವೆಯನ್ನು ಮಾಡುವಂಥ ಯೋಗ ಭಾಗ್ಯ ನಮ್ಮ ಪಾಲಿಗೆ ಅನುಗ್ರಹವಾಗಿದೆ. ಶ್ರೀ ಕ್ಷೇತ್ರದ ಆಸುಪಾಸಿನಲ್ಲೇ ಹುಟ್ಟಿನಿಂದ ಬೆಳೆದು ಶ್ರೀ ದೇವಿಯ ಎಲ್ಲ ಪೂಜೆ ಕೈಂಕರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ದಿನನಿತ್ಯ ದೇವಿಯನ್ನು ಆರಾಧಿಸ್ತಾ ಬಂದಿರುವಂಥ ನಾವೆಲ್ಲ ಈ ದಿನ ಶ್ರೀ ದೇವಿಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗುವಂಥ ಯೋಗ ಸಿಕ್ಕಿದೆ. ಈ ನಮ್ಮ ಅವಧಿಯಲ್ಲಿ ದೇವಸ್ಥಾನದಲ್ಲಿ ನಾವು ಕಂಡುಕೊಂಡಂತಹ ಸಾಕಷ್ಟು ಮೂಲಭೂತ ಅಗತ್ಯತೆಗಳನ್ನು ಪೂರೈಸುವಲ್ಲಿ ನಮ್ಮ ಪರಿಶ್ರಮವನ್ನು ಸಾಕಷ್ಟು ನೀಡಿದ್ದೇವೆ. ಶ್ರೀ ಕ್ಷೇತ್ರದಲ್ಲಿ ಅಗತ್ಯವಾಗಿರುವಂತಹ ಶುಚಿತ್ವದ ವಿಚಾರಕ್ಕೆ ಮೊದಲ ಆದ್ಯತೆಯನ್ನು ನೀಡುವುದರ ಮೂಲಕ ದೇವಸ್ಥಾನವನ್ನು ಸುಂದರ ಪ್ರಕೃತಿ ರಮಣೀಯವಾದಂತಹ ನಿಟ್ಟಿನಲ್ಲಿ ಕೊಂಡೊಯ್ಯಲು ನಮ್ಮಿಂದಾದ ಪ್ರಯತ್ನವನ್ನು ಮಾಡಿದ್ದೇವೆ. ಅದೇ ರೀತಿ ದೇವಸ್ಥಾನಕ್ಕೆ
ಕಳೆದ 10 ವರ್ಷಗಳಿಂದ ನಿತ್ಯ ಅನ್ನದಾನದ ಸೇವೆ ಜರುಗುತ್ತಿದ್ದರೂ ಸಹ ದೇವಸ್ಥಾನದಲ್ಲಿ ಒಂದು ಸುಸಜ್ಜಿತವಾದ ಭೋಜನ ಶಾಲೆಯ ಅಗತ್ಯತೆಯನ್ನು ಮನಗಂಡು ಕಳೆದ 1 ವರ್ಷಗಳಿಂದ ನಿರಂತರವಾಗಿ ಕಾಮಗಾರಿಯನ್ನು ನಡೆಸಿ ಮೊದಲ ನವರಾತ್ರಿಯ ಶುಭ ದಿನದಂದು ಒಂದು ಸುಸಜ್ಜಿತವಾದಂಥ ಭೋಜನ ಶಾಲೆ ಮನಸ್ವಿನಿ ಅನ್ನಛತ್ರೆಯನ್ನು ಉದ್ಘಾಟನೆ ಮಾಡುವ ಹಂತದಲ್ಲಿದ್ದೇವೆ. ಶ್ರೀ ಕ್ಷೇತ್ರಕ್ಕೆ ಸಾಕಷ್ಟು ಭಕ್ತಾದಿಗಳು ಬರುವ ನಿಟ್ಟಿನಲ್ಲಿ ಭಕ್ತಾದಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಗೆ ಬೇಕಾದಂಥ ಬ್ಯಾರಿಕೇಡ್ಗಳನ್ನು ಸಂಘ ಸಂಸ್ಥೆಗಳ ಸಹಕಾರದಿಂದ ತಯಾರಿಸಿಕೊಂಡು ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ದೇವಸ್ಥಾನದ ಒಳಸುತ್ತಿನಲ್ಲಿ ಭಕ್ತಾದಿಗಳಿಗೆ ಅನುಕೂಲಕ್ಕಾಗಿ ಸ್ಟೀಲ್ ಬ್ಯಾರಿಕೇಡ್ಗಳನ್ನು ಅಳವಡಿಸುವಂಥದ್ದು, ದೇವಸ್ಥಾನದಲ್ಲಿ ಸುತ್ತಲಿನ ಶುದ್ಧತೆಗಾಗಿ ನಿಗದಿತ ಜನರನ್ನು ನೇಮಕ ಮಾಡಿಕೊಂಡು ದೇವಸ್ಥಾನದ ಶುಚಿತ್ವವನ್ನು ಕಾಪಾಡಿಕೊಳ್ಳುವಂಥದ್ದು, ಎಲ್ಲ ದೇವಸ್ಥಾನಗಳಲ್ಲಿ ಇರುವಂತೆಯೇ ನಮ್ಮ ದೇವಸ್ಥಾನದಲ್ಲೂ ಸಹ ದೇವಸ್ಥಾನದ ದೇವರ ಪ್ರಸಾದ, ಕುಂಕುಮ ಪ್ರಸಾದ, ಲಡ್ಡು ಎಲ್ಲ ರೀತಿಯ ಪ್ರಸಾದಗಳನ್ನು ನಿರ್ವಹಣೆ ಮಾಡುವಂಥ ವಿಶೇಷ ಯೋಜನೆಗಳನ್ನು ಕಳೆದ 2 ವರ್ಷಗಳಿಂದ ಆಯೋಜಿಸಿಕೊಂಡು ಬಂದಿದ್ದೇವೆ. ದೇವಿಗೆ ನಿರಂತರವಾಗಿ ಪರವೂರಿನಲ್ಲಿ ಹಾಗೂ ಊರಿನಲ್ಲಿ ನೆಲೆಸಿರುವಂಥ ಭಕ್ತಾದಿಗಳಿಂದ ನಡೆಯತಕ್ಕಂಥ ಸೇವೆ, ಚಂಡಿಕಹೋಮ, ದುರ್ಗಹೋಮ, ದೀಪ ನಮಸ್ಕಾರ, ರಂಗಪೂಜೆ, ದೊಡ್ಡ ರಂಗಪೂಜೆ ಇತ್ಯಾದಿ ಸೇವೆಗಳಿಗೆ ನಿಗದಿತವಾದಂತಹ ಒಂದು ಮೌಲ್ಯವನ್ನು ನಿಗದಿಗೊಳಿಸಿ ಭಕ್ತರಿಗೆ ಕಂಪ್ಯೂಟರ್ಗತವಾದಂತಹ ರಶೀದಿಯನ್ನು ನೀಡುವಂಥ ಯೋಜನೆಯನ್ನು ಸಹ ದೇವಸ್ಥಾನದಲ್ಲಿ ನಮ್ಮ ಅವಧಿಯಲ್ಲಿ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದು ಈಗ ಆ ರೀತಿಯ ಕ್ರಮದಲ್ಲಿ ದೇವಸ್ಥಾನದ ಎಲ್ಲ ಪೂಜಾ ವಿಧಿ ವಿಧಾನಗಳು ಜರುಗುತ್ತಾ ಇದೆ. ಶ್ರೀ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಮತ್ತೊಂದು ಮೈಲಿಗಲ್ಲಿ ಎನ್ನುವಂತೆಯೇ ಇದೇ 29ನೇ ತಾರೀಕಿನಿಂದ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರದ ಹೊತ್ತಿನಲ್ಲಿ ನಾವಿದ್ದೇವೆ. ಜೀರ್ಣೋದ್ಧಾರಕ್ಕೆ ದಾರು ಹಾಗೂ ಶಿಲಾಮುಹೂರ್ತವನ್ನು ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ನಮ್ಮ ಮೆಚ್ಚಿನ ಸಚಿವರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿಯವರ ಉಪಸ್ಥಿತಿಯಲ್ಲಿ ರಘುಪತಿ ಭಟ್ ಉಡುಪಿಯ ಶಾಸಕರ ಮಾರ್ಗದರ್ಶನದಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ಕೆ ಕೈಗೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಭಗವದ್ಭಕ್ತರ ಎಲ್ಲರ ಸಹಕಾರದಿಂದ, ಊರಿನ ಗ್ರಾಮಸ್ಥರ ಸಹಕಾರದಿಂದ ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಊರಿನ ಸಮಸ್ತ ಭಕ್ತರು, ಭಕ್ತಾದಿಗಳು ನಮ್ಮೊಂದಿಗೆ ಕೈಜೋಡಿಸುವುದರ ಮೂಲಕ ದೇವಸ್ಥಾನವನ್ನು ಸಮಗ್ರವಾಗಿ ಜೀರ್ಣೋದ್ಧಾರ ಮಾಡುವಲ್ಲಿ ನಮ್ಮೊಂದಿಗೆ ಸಹಕರಿಸುವಂತೆ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿರುವ ದೇವಿಯು ಮಹಿಷಮರ್ದಿನಿ ಎಂಬ ನಾಮದಿಂದ ಕರೆಯಲ್ಪಡುತ್ತಾಳೆ. ನೀಲಾವರದ ಮಹತೋಭಾರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಪರಿವಾರ ಶಕ್ತಿಗಳಾದ ಶ್ರೀ ವೀರಭದ್ರ, ಕಲ್ಲುಕುಟ್ಟಿಗ ಹಾಗೂ ವಿನಾಯಕ ದೇವರು ನೆಲೆಸಿದ್ದಾರೆ. ಅಲ್ಲದೆ ಸಮೀಪದಲ್ಲಿರುವ ಪಂಚಮಿಕಾನ ಸುಬ್ರಹ್ಮಣ್ಯನ ಆರಾಧನೆ ಹಾಗೂ ಪ್ರತಿ ವರ್ಷ ವೃಶ್ಚಿಕ ಮಾಸದಲ್ಲಿ ಜರುಗುವ ಪಂಚಮಿ ತೀರ್ಥ ಸ್ನಾನ ಇಲ್ಲಿನ ಇತರೆ ಆಕರ್ಷಣೆಗಳಾಗಿವೆ. ಪಾರ್ವತಿ ದುರ್ಗಾ ಭವಾನಿಯು ನೀನೆ, ಪಾರ್ವತಿ ದುರ್ಗಾ ಭವಾನಿಯು ನೀನೆ, ಕಾಳಿಯು ನೀನೆ, ಕಾತ್ಯಾಯಿನಿ ನೀನೆ, ಕಾಳಿಯು ನೀನೆ. ನೀಲಾವರದಲ್ಲಿ ನೆಲೆ ನಿಂತು ತನ್ನ ಭಕ್ತರನ್ನು ಸದಾ ಹರಸುವ ಶ್ರೀ ಮಹಿಷಮರ್ದಿನಿಯ ಈ ದೇವಸ್ಥಾನವು ಬಹಳ ಪ್ರಾಚೀನವಾದುದು. ಮಹಿಷಮರ್ದಿನಿಯು ಸಹಸ್ರಾರು ಭಕ್ತ ಕುಟುಂಬಗಳ ಕುಲದೇವತೆ ಮಾತ್ರವಲ್ಲ, ಅವರ ಧಾರ್ಮಿಕ ಜೀವನದ ಮೇಲೆ ಅಚ್ಚಳಿಯದ ಪ್ರಭಾವವನ್ನು ಬೀರಿದ್ದಾಳೆ. ಈ ದೇವಸ್ಥಾನದ ಪ್ರಾಚೀನತೆಯನ್ನು ಗುರುತಿಸುವಲ್ಲಿ ಪ್ರತಿಮಾ ಶಾಸ್ತ್ರ ಹಾಗೂ ಇಲ್ಲಿ ದೊರೆಯುವ ಶಾಸನಗಳು ಪ್ರಮುಖ ಆಕಾರಗಳಾಗಿವೆ. ಜಗವೆಲ್ಲ ನಿನ್ನದೇ ತಾನೆ, ವೈಷ್ಣವಿ ನೀನೆ, ಶಾಂಭವಿ ನೀನೆ, ಈ ಜಗವೆಲ್ಲ ನಿನ್ನದೇ ತಾನೆ, ಕಾಳಿಯು ನೀನೆ, ಕಾತ್ಯಾಯಿನಿ ನೀನೆ, ಅಮ್ಮ ಕಾಳಿಯು ನೀನೆ, ಕಾತ್ಯಾಯಿನಿ ನೀನೆ. ನಲ್ಲು ನೀನೆ, ಅವನಲ್ಲು ನೀನೆ,
ನೀನೆ ಸರ್ವರಲ್ಲೂ ಸಮಾನಳು ನೀನೆ ನನ್ನಲ್ಲೂ ನೀನೆ ಅವನಲ್ಲೂ ನೀನೆ ಸರ್ವರಲ್ಲೂ ಸಮಾನಳು ನೀನೆ ಕಾಳಿಯು ನೀನೆ ಕಾತ್ಯಾಯಿನಿ ನೀನೆ ಅಮ್ಮ ಕಾಳಿಯು ನೀನೆ ಕಾತ್ಯಾಯಿನಿ ನೀನೆ ಕಣದಲು ತುಂಬಿರುವಳು ನೀನೇ ಕ್ಷಣ ನಿನ್ನ ಮರೆತರೆ ನಾ ಉಳಿವೆ ಏನೆ ಕಣ ಕಣದಲು ತುಂಬಿರುವಳು ನೀನೇ ಕ್ಷಣ ನಿನ್ನ ಮರೆತರೆ ನಾ ಉಳಿವೆ ಏನೆ ಕಾಳಿಯು ನೀನೇ ಕಾತ್ಯಾಯಿನಿ ನೀನೇ ಅಮ್ಮ ಕಾಳಿಯು ನೀನೇ ಕಾತ್ಯಾಯಿನಿ ನೀನೇ ಶ್ರೀ ಕ್ಷೇತ್ರದ ಮಹಿಷಾಮರ್ದಿನಿಯ ಮೂರ್ತಿಯು ಚತುರ್ಬಾಹು ವಿಗ್ರಹವಾಗಿದ್ದು ಬಲಗೈಯಲ್ಲಿ ಚಕ್ರ ಮತ್ತು ಎಡಗೈಯಲ್ಲಿ ಶಂಖವಿದೆ. ಇನ್ನೊಂದು ಎಡಗೈಯಲ್ಲಿ ಮಹಿಷಾಸುರನನ್ನು ಎತ್ತಿ ಹಿಡಿದು ಅವನ ಕುತ್ತಿಗೆಯನ್ನು ಬಲಗೈಯಲ್ಲಿನ ತ್ರಿಶೂಲದಿಂದ ಇರಿಯುತ್ತಿರುವಂತೆ ಈ ಮೂರ್ತಿಯನ್ನು ಕೆತ್ತಲಾಗಿದೆ. ದೇವಿಯು ತನ್ನ ಬಲಗಾಲಿನಿಂದ ಮಹಿಷಾಸುರನನ್ನು ಮೆಟ್ಟಿ ಹಿಡಿದಂತೆ ಕೆತ್ತಲಾಗಿರುವ ಈ ಮೂರ್ತಿಯು ಸುಮಾರು 10ನೇ ಶತಮಾನದ್ದಿರಬೇಕೆಂಬ ಅಭಿಪ್ರಾಯವಿದೆ. ಪುರಸ್ಕಾರ ಮಾಡಿದ ಬಗೆಯಕ್ಕೆ ಘೋರ ಸಂಸಾರ ಅನುದಿನ ನಿನ್ನ ಪೂಜೆ ಪುರಸ್ಕಾರ ಮಾಡಿದ ಬಗೆಯಕ್ಕೆ ಘೋರ ಸಂಸಾರ ಕಾಳಿಯು ನೀನೇ ಕಾತ್ಯಾಯಿನಿ ನೀನೇ ಕಾಳಿಯು ನೀನೇ ಕಾತ್ಯಾಯಿನಿ ನೀನೇ ಪಾರ್ವತಿ ದುರ್ಗಾ ಭವಾನಿಯು ನೀನೇ ಪಾರ್ವತಿ ದುರ್ಗಾ ಭವಾನಿಯು ನೀನೇ ಕಾಳಿಯು ನೀನೇ ಕಾತ್ಯಾಯಿನಿ ನೀನೇ ಕಾಳಿಯು ನೀನೇ ಕಾತ್ಯಾಯಿನಿ ನೀನೇ ಕಾತ್ಯಾಯಿನಿ ನೀನೇ ಭವಾನಿಯು ನೀನೇ. ಇಷ್ಟೆಲ್ಲ ಹಿನ್ನೆಲೆ ಹಾಗೂ ಕಾರ್ಣಿಕವಿರುವ ನೀಲಾವರದ ಮಹತೋಭಾರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಇದೀಗ ನವರಾತ್ರಿಯ ಸಂಭ್ರಮ ಮುಗಿಲೇರಿದೆ. ನವರಾತ್ರಿಯ ಪ್ರತಿ ದಿನವೂ ಶ್ರೀ ಕ್ಷೇತ್ರವು ಹೂವಿನ ಅಲಂಕಾರದಿಂದ ಕಂಗೊಳಿಸುತ್ತದೆ. ದುರ್ಗಾ ಹೋಮ, ಚಂಡಿಕಾ ಹೋಮ, ರಂಗಪೂಜೆ, ಸಾಮೂಹಿಕ ದೀಪ ನಮಸ್ಕಾರ, ಹೀಗೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ದೇವಿಯ ಕ್ಷೇತ್ರದಲ್ಲಿ ನೆರವೇರುತ್ತದೆ. ಇದರೊಂದಿಗೆ ಯಕ್ಷಗಾನ, ಭಜನೆ, ನೃತ್ಯಗಳಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನೀಲಾವರದ ಶ್ರೀ ಮಹಿಷಮರ್ದಿನಿಯ ದೇವಸ್ಥಾನದ ನವರಾತ್ರಿಯ ಸಂಭ್ರಮವನ್ನು ಇಮ್ಮಡಿಗೊಳಿಸಲು ಜರುಗುತ್ತವೆ. ಜಯ ನಾರದ ವಂದ್ಯೇ ಜನನಿ, ಜಯ ನೀರಜ ನಯನಿ, ಜಯ ನೀರಜ ನಯನಿ, ಜಯ ಮಹಾಲಸ ನಾರಾಯಣಿ, ಜಯ ಜಗಪಾಲನ ಪಾರಾಯಣಿ, ಜಯ ಮಹಾಲಸ ನಾರಾಯಣಿ. ಶರನ್ನವರಾತ್ರಿಯ ಪ್ರತಿದಿನ ಮಧ್ಯಾಹ್ನ ಮತ್ತು ರಾತ್ರಿ ವಿಶೇಷ ಅನ್ನ ಸಂತರ್ಪಣೆ ನಡೆಯುತ್ತದೆ. ಜಯ ಶಂಖ ಚಕ್ರ ಗದಾ ಪದ್ಮಧಾರಿಣಿ, ಜಯ ಶಂಖ ಚಕ್ರ ಗದಾ ಪದ್ಮಧಾರಿಣಿ, ಜಯ
ಪದ್ಮ ವಿಭೂಷಣಿ ಜಯ ಪದ್ಮ ನಿವಾಸಿನಿ ಜಯ ಪದ್ಮ ವಿಭೂಷಣಿ ಜಯ ಪದ್ಮ ನಿವಾಸಿನಿ ಜಯ ಆದಿ ಅನಾದಿ ಅನಂತ ರೂಪಿಣಿ ಜಯ ನಂಬಿ ಬಂದ ಭಕ್ತ ಸಮುದಾಯದ ಅಭೀಷ್ಟವನ್ನು ಈಡೇರಿಸುವ ಈ ಜಗನ್ಮಾತೆಯ ದೇಗುಲವು ಇದೀಗ ಸಂಪೂರ್ಣ ಜೀರ್ಣಾವಸ್ಥೆಯಲ್ಲಿದೆ. ಜಯ ಸ್ಥಿತಿ ಲಯ ಕಾರಿಣಿ ಜಯ ಕಲಿಮಲಹಾರಿಣಿ ಜಯ ಕಲಿಮಲಹಾರಿಣಿ ಜಯ ಮಹಾಲಸಾ ನಾರಾಯಣಿ ಜಯ ಜಗಪಾಲನ ಪಾರಾಯಣಿ ಜಯ ಮಹಾಲಸಾ ನಾರಾಯಣಿ ಜಯ ಜಗಪಾಲನ ಪಾರಾಯಣಿ. ಭಕ್ತಾದಿಗಳ ಸಹಕಾರದೊಂದಿಗೆ ಇತಿಹಾಸ ಪ್ರಸಿದ್ಧ ನೀಲಾವರದ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳು ನಡೆಯಲಿವೆ. ಸದ್ಯಕ್ಕೆ ನವರಾತ್ರಿಯ ಆಚರಣೆಯಲ್ಲಿ ನಿರತವಾಗಿರುವ ಶ್ರೀ ಕ್ಷೇತ್ರವು ಭಕ್ತರ ಆಗಮನದೊಂದಿಗೆ ಶೋಭಿಸುತ್ತಿದೆ. ಬನ್ನಿ, ನೀಲಾವರದ ದಸರಾ ಉತ್ಸವದಲ್ಲಿ ಭಾಗಿಯಾಗಿ ತಾಯಿಯ ಪ್ರೀತಿಗೆ ಪಾತ್ರರಾಗೋಣ. ಲಕ್ಷ್ಮೀ ನಾರಾಯಣೀ ದೇವಿ ನಿರಂತರ ಜ್ಞಾನ ದೇಹಿ ದೇವಿ ನಿರಂತರ ಜ್ಞಾನ ದೇಹಿ ನಾರಾಯಣ ಪ್ರಿಯ ನಾರಾಯಣೀ ನಾರಾಯಣ ಪ್ರಿಯ ನಾರಾಯಣೀ. ತಾಯಿ ಮಹಿಷಮರ್ದಿನಿಯ ಮಹಾತ್ಮೆ ಅಪಾರ. ಭಕ್ತರ ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ದೂರ ಮಾಡುವ ದಿವ್ಯ ಶಕ್ತಿ ಆಕೆಯದು. ಹೀಗೇನೆ ಅದೆಷ್ಟು ದುಷ್ಟರನ್ನು ಎದುರಿಸುವ ಶಕ್ತಿ, ಧೈರ್ಯ. ತಾಯಿ ನಿಮ್ಮೆಲ್ಲರಿಗೂ ಕರುಣಿಸಲಿ ಎಂದು ಹೇಳುತ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ದುರ್ಗಾಲಯ. ಮತ್ತೊಮ್ಮೆ ದಾಯಿಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಡೈಜಿವರ್ಲ್ಡ್ 24/7.